ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ಪರ್ಧಾ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಕರ್ನಾಟಕ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಸಮಾಲೋಚಕರ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಸೊ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಶೇರ್ ಮಾಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗೂಪಿಗೂ ಕೂಡ ಜಾಯಿನ್ ಮಾಡ್ಕೋಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸ್ನೇಹಿತರೆ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಂತೇಳಿ ಅಂದರೆ ಇದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೊ ಇದರಲ್ಲಿ ಖಾಲಿ ಇರುವಂಥ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ ಅಂದರೆ ಈ ಒಂದು ಇಲಾಖೆಯಲ್ಲಿ ನಮ್ಮ ಶಾಲೆ ನನ್ನ ಕೊಡುಗೆ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಸಮಾಲೋಚಕರ ಹುದ್ದೆಗಳ ಅವಶ್ಯಕತೆ ಬೀಳುತ್ತೆ ಸೊ ಆ ಕಾರಣಕ್ಕೋಸ್ಕರ ಈ ಒಂದು ಸಮಾಲೋಚಕರ ಹುದ್ದೆಗಳಿಗೆ ಟೆಂಪರರಿ ಬೇಸಿಸ್ ಅಂದರೆ ತಾತ್ಕಾಲಿಕ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಅಂದರೆ ಒಂದು ವರ್ಷದ ಅವಧಿಯವರಿಗೆ ಈ ಒಂದು ಹುದ್ದೆಯವರ ಹುದ್ದೆಯನ್ನು ನಿರ್ವಹಿಸಬಹುದು ಸೊ ಇದರ ಜಾಬ್ ಡೆಸ್ಕ್ರಿಪ್ಷನ್ ಏನಿದೆ ಅನ್ನುವಂಥದ್ದನ್ನು ನೋಟಿಫಿಕೇಷನಲ್ಲಿ ಬಿಡುಗಡೆ ಮಾಡಲಾಗಿದೆ ಏನೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅನ್ನುವಂಥದ್ದು ಹಾಗೆ ಇದರ ಒಂದು ರಿಕ್ವೈರ್ಡ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯೆನ್ಸನ್ನು ನೋಡಿ ಇಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಎಕನಾಮಿಕ್ಸ್ ಅಥವಾ ಸೋಷಿಯಲ್ ಸೈನ್ಸ್ ಅಥವಾ ಡೆವಲಪ್ಮೆಂಟ್ ಸ್ಟಡೀಸ್ ಅಥವಾ ಸೋಷಿಯಲ್ ವರ್ಕ್ ಅಥವಾ ಪಬ್ಲಿಕ್ ಪಾಲಿಟಿ ಅಥವಾ ರಿಲೇಟೆಡ್ ಫೀಲ್ಡ್ ಅಂತೇಳಿ ಸೊ ಇದರಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿರಬೇಕು ಹಾಗೆ ಐದರಿಂದ ಏಳು ವರ್ಷದವರೆಗೆ ಒಂದು ಸೋಷಿಯಲ್ ಸೆಕ್ಟರ್ನಲ್ಲಿ ಕೆಲಸ ಮಾಡಿರುವಂಥ ಒಂದು ಅನುಭವವನ್ನು ಹೊಂದಿರಬೇಕು ಅನ್ನುವಂಥದ್ದು

ಹಾಗೆ ರಿಕ್ವೈರ್ಡ್ ಸ್ಕಿಲ್ ಸ್ಕಿಲ್ಸ್ ಏನೇನು ಬೇಕು ಅಂತ ಇದೆ ರೆಮಂಡ್ರೇಷನ್ ನೋಡೋದಾದ್ರೆ ಇದಕ್ಕೆ ಪ್ರತಿ ತಿಂಗಳು ಅರುವತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿಗೂ ಕೂಡ ವೇತನವನ್ನು ಕನ್ಸೋಲಿಡೇಟೆಡ್ ಆಗಿ ನೀಡಲಾಗುತ್ತೆ ಸೊ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಕೊನೆಯ ದಿನಾಂಕ ಆಗಸ್ಟ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಸಂಜೆ ಐದುವರೆ ಒಳಗೆ ಹಾಗೆ ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ನಿಮ್ಮ ಸಿ ವಿ ಮತ್ತು ಕವರ್ ಲೆಟರನ್ನು ನೀವು ಎಲೆಕ್ಟ್ರಾನಿಕಲ್ಲಿ ಕಳಿಸ್ಕೊಡ್ಬೋದು ಅಂದರೆ ಇಮೇಲ್ ಡಿಯನ್ನು ನೀಡಿದ್ದಾರೆ ಆ ಒಂದು ಇಮೇಲ್ ಐ ಡಿಗೆ ನಿಮ್ಮ ಸಿ ವಿ ಮತ್ತು ಕವರ್ ಲೆಟರ್ ಏನಿರುತ್ತಲ್ಲ ಅದನ್ನು ಸೆಂಡ್ ಮಾಡಬೇಕು ಇಮೇಲ್ ಐ ಡಿ ಹೇಗಿರುತ್ತೆ ಎನ್ ಎಸ್ ಎನ್ ಕೆ ಎಸ್ ಡಿ ಪಿ ಐ ಟೂ ತೌಸಂಡ್ ಟ್ವೆಂಟಿ ಒನ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಇಮೇಲ್ ಐ ಡಿಗೆ ಇಮೇಲನ್ನು ಕಳಿಸ್ಕೊಡಿ ಹಾಗೆ ಸಬ್ಜೆಕ್ಟ್ ಲೈನಲ್ಲಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಕನ್ಸಲ್ಟೆಂಟ್ ಅಂತೇಳಿ ಎಂಟರ್ ಮಾಡಬೇಕಾಗುತ್ತೆ ಜೊತೆಗೆ ಎಲ್ಲ ಕವರ್ ಲೆಟರಲ್ಲಿ ಎಲ್ಲ ಮಾಹಿತಿಯನ್ನು ಒಳಗೆ ಒಳಗೊಂಡಿರಬೇಕು ಅನ್ನುವಂಥದ್ದು ಹಾಗೆ ಸೆಲೆಕ್ಷನ್ ಲೀಸ್ಟ್ ಹೇಗೆ ತಯಾರು ಮಾಡಲಾಗುತ್ತೆ ಅಂದರೆ ನಿಮ್ಮ ಸಿ ಬಿ ಮತ್ತು ಕವರ್ ಲೆಟರನ್ನು ನೋಡಿ ಶಾರ್ಟ್ ಲೀಸ್ಟನ್ನು ರೆಡಿ ಮಾಡಲಾಗುತ್ತೆ ಸೊ ಅದರ ಆಧಾರದ ಮೇಲೆ ಇಂಟರ್ವ್ಯೂನ ಕಂಡಕ್ಟ್ ಮಾಡಲಾಗುತ್ತೆ ಸೊ ಇಂಟರ್ವ್ಯೂನಲ್ಲಿ ನೀವು ತೋರಿಸುವಂತಹ ಒಂದು ಕಾರ್ಯಕ್ಷಮತೆ ಮತ್ತು ದಕ್ಷತೆಯನ್ನು ಆಧಾರವಾಗಿಟ್ಕೊಂಡು ಸೆಲೆಕ್ಷನನ್ನು ಮಾಡಲಾಗುತ್ತೆ ಸ್ನೇಹಿತರೆ ಈ ನೋಟಿಫಿಕೇಷನ್ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಸ್ಕೂಲ್ ಎಜುಕೇಷನ್ನ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಸೊ ಅಲ್ಲಿ ನೀವು ಈ ಒಂದು ವೆಬ್ ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಚೆಕ್ ಮಾಡಿಕೊಳ್ಳಿ ಹಾಗೆ ಕೂಡಲೇ ಇಮೇಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಮತ್ತು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವುದೇ ಶುಲ್ಕವನ್ನು ನಿಗದಿ ಮಾಡಿಲ್ಲ ಇದಿಷ್ಟು ಗೆಳೆಯರೆ ಈ ಒಂದು ನೋಟಿಫಿಕೇಷನ್ನ ಮಾಹಿತಿಯಾಗಿದ್ದು ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ನೋಟಿಫಿಕೇಷನ್ ಒಂದಿಗೆ ಸಿಗೋಣ ನಮಸ್ಕಾರ